ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ರಾಗಿ ಹಾಲು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ರಾಗಿ 3 ಟೇಬಲ್ ಸ್ಪೂನು, ತಾಜಾ ತೆಂಗಿನಕಾಯಿ ತುರಿ 2 ಟೇಬಲ್ ಸ್ಪೂನು, ಏಲಕ್ಕಿ 1, ನೀರು 2 ಕಪ್ನಷ್ಟು. ರಾಗಿ ಹಾಲಿನ ಹದ ನೋಡಿ ಬೇಕಂದ್ರೆ ಮತ್ತೆ ಹಾಕೊಳ್ಳೋಣ. ಬೆಲ್ಲ 1.5 ಟೇಬಲ್ ಸ್ಪೂನಷ್ಟು. ಜೇನು ಬೆಲ್ಲ ಇತ್ತಾದ್ರಿಂದ ನಾನು ಅದನ್ನೇ ಇಟ್ಕೊಂಡಿದ್ದೀನಿ, ನೀವು ಬೇರೆ ಬೆಲ್ಲ ಕೂಡ ಉಪಯೋಗಿಸ್ಕೋಬೋದು. ನೀರು ಹಾಕಿ ಚೆನ್ನಾಗಿ ರಾಗಿನ ತೊಳ್ಕೊಳ್ಳಿ. ತೊಳೆದ ರಾಗಿಗೆ 1/2 ಕಪ್ನಷ್ಟು ನೀರು ಹಾಕಿ ನೆನೆ ಇಡಿ. ರಾಗಿನ ನಾನು ಹಿಂದಿನ ರಾತ್ರಿನೇ ನೆನೆ ಇಟ್ಟಿದ್ದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಕಾಯಿ ಹಾಗೆ ಏಲಕ್ಕಿನೂ ಹಾಕಿ ಸಣ್ಣಕ್ಕೆ ರುಬ್ಕೊಳ್ಳೋಣ. ಈಗ ರುಬ್ಬಿದ ರಾಗಿನ ಸೋಸ್ಕೊಳ್ಳೋಣ. ಇದನ್ನು ನೀವು ಬಟ್ಟೆನಲ್ಲಿ ಸೋಸ್ಕೊಂಡ್ರೂ ಆಗುತ್ತೆ. ಇದೇ ಥರ ನೀವು 3-4 ಸರಿ ಇದನ್ನು ರುಬ್ಕೊಳ್ತಾ ನೀರು ಹಾಕ್ಕೊಂಡು ಸೋಸ್ಕೊಳ್ಳಿ. ತಿರುಗಿ ಮತ್ತೆ ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳಿ. ನಾನೀಗ 4 ಬಾರಿ ಇದನ್ನು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನು ಸೋಸ್ಕೊಳ್ಳೋಣ. ಈಗ ನಾನು ಇದನ್ನು ಚೆನ್ನಾಗಿ ರುಬ್ಬಿಬಿಟ್ಟು ಸೋಸ್ಕೊಂಡಿದ್ದೀನಿ. ಈ ಚೆರಟನ ತೆಗ್ಬೇಡ. ಇದಕ್ಕೀಗ ಬೆಲ್ಲ ಹಾಕೋಣ. ಬೆಲ್ಲ ಹಾಕಿ ಚೆನ್ನಾಗಿ ಕದಡ್ಕೊಳ್ಳಿ, ಬೆಲ್ಲ ಚೆನ್ನಾಗಿ ಕರಗಲಿ. ಈಗ ನಾನು ರಾಗಿ ಹಾಲು ಈ ಹದ ಬರಲಿಕ್ಕೆ 2 ಕಪ್ನಷ್ಟು ನೀರು ಹಾಕಿದ್ದೀನಿ. ಬೇಸಿಗೆಯ ಸುಡು ಬಿಸಿಲಿಗೆ ಈ ರಾಗಿ ಹಾಲು ಕುಡಿಯೋದು ತುಂಬ ಒಳ್ಳೆಯದು, ಯಾಕಂದರೆ ಇದು ತುಂಬ ತಂಪು. ಹಾಗೆ ನೀವು ಇದ್ರ ಜೊತೆ 1-4 ಬಾದಾಮ್ ಹಾಕಿದರೆ ರಾಗಿ ಹಾಲಿನ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ರಾಗಿ ಹಾಲು ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರಾಗಿ ಹಾಲು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.